ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಟೈಮ್ ಚಾನಲ್. ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ರಫೀಕ್ ಮಾಸ್ಟರ್. ಇವತ್ತಿನ ದಿನ ಭಾನುವಾರ ಆಗಿದೆ. ಭಾನುವಾರ ಅಂದ ತಕ್ಷಣ ಏನಾದರೂ ಒಂದು ಸಮಥಿಂಗ್ ಸ್ಪೆಷಲ್ ಮಾಡುವಂಥದ್ದು ನಮ್ದಾಗಿರುತ್ತೆ. ಸೊ ಆ ಸ್ಪೆಷಲ್ ಏನು ಮಾಡಿದ್ದೀವಿ ಅದನ್ನು ನೋಡಿ, ಅದರಲ್ಲಿ ಮನೇಲಿ ಟ್ರೈ ಮಾಡಿ, ಅದನ್ನು ಟೇಸ್ಟ್ ಮಾಡುವಂಥದ್ದು ನಿಮ್ದಾಗಿದೆ. ಸೊ ಹಾಗಾಗಿ ಇವತ್ತಿನ ದಿನ ಏನು ಸ್ಪೆಷಲನ್ನು ಮಾಡ್ತಾ ಇದ್ದೀನಿ ಅದನ್ನು ಹೇಳೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದಾದಂತಹ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಪ್ರತಿ ಭಾನುವಾರದ ದಿನ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಜಸ್ಟ್ ಅದನ್ನು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇವತ್ತಿನ ಮಾಡುವಂತಹ ಒಂದು ರೆಸಿಪಿ ಇದೆಲ್ಲ ಬಹಳ ಸರಳವಾಗಿರುವಂತಹ ರೆಸಿಪಿ ಆಗಿದೆ. ಆ ವಿತಿನ್ ಹಾಫ್ ಅನ್ ಅವರ್ ಒಳಗೆ ನೀವು ಇದನ್ನು ಮಾಡಿ ಮುಗಿಸ್ಬೋದು. ಸೊ ಅದರ ಟೇಸ್ಟು ಕೂಡ ಅಷ್ಟೇ ರುಚಿಕರವಾಗಿದೆ. ಆ ಏನಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಹೇಳ್ತೀನಿ. ಕಳೆದ ಬಾರಿ ನಾನು ಮಲಬಾರಿ ಬಿರಿಯಾನಿಯನ್ನು ಮಾಡಿದೆ. ಸೊ ಅದನ್ನು ಭಾಳಷ್ಟು ಮಂದಿ ನನಗೆ ಕಮೆಂಟ್ಸನ್ನು ಮಾಡಿದರು ಚೆನ್ನಾಗಿದೆ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತಿನ ದಿನ ಸೀಖ್ ಕಬಾಬ್, ಏನೇಳಿ, ಸೀಖ್ ಕಬಾಬನ್ನು ನಾನು ಮಾಡ್ತಾ ಇದ್ದೀನಿ. ಅದು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಬನ್ನಿ ನೋಡ್ತಾ ಹೋಗೋಣ. ಹೇಗೆ ಮಾಡಬೇಕು ಅದನ್ನು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಬರ್ತೀನಿ. ಲೆಟ್ಸ್ ಗೋ ಟು ಇವತ್ತಿನ ರೆಸಿಪಿ, ಸೀಖ್ ಕಬಾಬ್. ಸ್ನೇಹಿತರೆ, ಸೀಖ್ ಕಬಾಬ್ ಮಾಡಲಿಕ್ಕೆ ಮೊದಲಿಗೆ ಬೇಕಾಗಿರುವಂಥದ್ದು ಬೋನ್ಲೆಸ್ ಚಿಕನ್. ನಾನೀಗ ಅರ್ಧ ಕೆ ಜಿ ಏನಿದೆ ಈ ಚಿಕನನ್ನು ತೊಗೊಂಡಿದ್ದೀನಿ. ಈ ಚಿಕನಲ್ಲಿ ಇವತ್ತು ಸೀಖ್ ಕಬಾಬನ್ನು ಮಾಡಬೇಕು. ಸೀಖ್ ಕಬಾಬ್ ಮಾಡಬೇಕಂತ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಬೋನ್ಲೆಸ್ ಚಿಕನ್ ಬೇಕಾಗುತ್ತೆ. ಸ್ನೇಹಿತರೆ, ಈ ಬೋನ್ಲೆಸ್ ಚಿಕನನ್ನು ಮಿಕ್ಸಿಲಿ ಈ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಗ್ರೈಂಡ್ ಆದ ನಂತರ ಮಾಡಬೇಕಾಗಿರೋದು ಏನು ಅಂತ ಹೇಳ್ತೀನಿ. ಚಿಕನನ್ನು ಗ್ರೈಂಡ್ ಆದ ನಂತರ ಸ್ನೇಹಿತರೆ, ಪುದೀನ, ಸಂಬಾರ ಹಾಗೂ ಹಸಿಮೆಣಸಿನಕಾಯಿ ಈ ಮೂರನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಮತ್ತೊಂದು ಗಮನಿಸಬೇಕಾಗಿರೋದು ಏನಂದರೆ, ಇಲ್ಲಿ ಪುದೀನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಗ್ರೈಂಡ್ ಅಂದರೆ ಸ್ವಲ್ಪ ಕ್ರಿಶ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಕಾಣಿಸ್ತಾ ಇದೆಯಲ್ಲ, ಈ ಥರ ಕ್ರಿಶ್ ಮಾಡಿಕೊಂಡ್ರೆ ಸಾಕು. ಇದನ್ನು ಈ ಚಿಕನ್ ಇದೆಲ್ಲ ಚಿಕನಿಗೆ ಹಾಕ್ಕೋಬೇಕಾಗುತ್ತೆ. ನೀವು ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ನೀರನ್ನು ಹಾಕೋಬಾರ್ದು, ಅದೇ ಥರ ಸ್ವಲ್ಪ ಕ್ರಿಶ್ ಆದರೆ ಸಾಕು. ನೋಡಿ, ಈ ಥರ ಪುಡಿ ಪುಡಿಯಾಗಿ ಕಾಣಬೇಕು. ಸೊ ಇದನ್ನು ಈ ಚಿಕನಲ್ಲಿ ಹಾಕ್ತಾ ಇದ್ದೀವಿ. ಇದಾಕಿದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಆನಿಯನನ್ನು ಹಾಕಬೇಕಾಗುತ್ತೆ. ಸೊ ಒಂದು 2-3 ಆನಿಯನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳಿ, ಇಷ್ಟು ಚಿಕ್ಕದಾಗಿ ಇರಬೇಕು ಪೀಸು, ದೊಡ್ಡದಾಗಿರ್ಬೋದು. ಅದಕ್ಕೆ ಒಂದು 2 ಟೀಸ್ಪೂನು ಜಿಂಜರ್ ಗಾರ್ಲಿಕನ್ನು ಹಾಕಬೇಕಾಗುತ್ತೆ. ಇದಾದ ನಂತರದಲ್ಲಿ ಸ್ವಲ್ಪ 1 ಚಿಟಿಕೆ ಅರಿಶಿನ ಪುಡಿ, 1 ಟೀಸ್ಪೂನು ಚಿಲ್ಲಿ ಪೌಡರ್, 1 ಟೀಸ್ಪೂನು ಪೆಪ್ಪರನ್ನು ಹಾಕಬೇಕು. ಈ 1/2 ಟೀಸ್ಪೂನು ಕಾರ್ನ್ಫ್ಲೋರನ್ನು ಹಾಕಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಕಾರ್ನ್ಫ್ಲೋರನ್ನು ಹಾಕಿದ್ದೀವಿ. ಸೊ ಕಾರ್ನ್ಫ್ಲೋರ್ ಹಾಕಿರೋ ಉದ್ದೇಶ ಏನಂದರೆ, ಆ ಮಸಾಲೆಗಳು ಬಿಡಬಾರ್ದು ಅಂತೇಳಿ. ಸ್ವಲ್ಪ ಅಂಟಂಟಾಗಿದ್ರೇ ಆ ಮಸಾಲೆಗಳು ಹಿಡಿತದಲ್ಲಿರುತ್ತೆ, ಆಮೇಲೆ ಅದು ಫ್ರೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತೀವಿ. ಈಗ ಸ್ವಲ್ಪ ಗರಂ ಮಸಾಲೆನ ಸ್ವಲ್ಪ ಹಾಕೋಬೇಕು, ಅದಾದ ನಂತರ ಸ್ವಲ್ಪ ಚಿಕನ್ ಮಸಾಲೆನೂ ಕೂಡ ಸ್ವಲ್ಪ ಹಾಕೋಬೇಕಾಗುತ್ತೆ. ಈಗ ಇಷ್ಟೊಂದು ಐಟಮ್ ಹಾಕಿದ ನಂತರ, ಇಂಗ್ರೀಡಿಯೆಂಟ್ ಆಗಿದ ನಂತರ, ಇದನ್ನು ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿದ ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕೋಬೇಕಾಗುತ್ತೆ. ಸೊ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ಸ್ವಲ್ಪ ಜೊತೆಗೆ ಸ್ವಲ್ಪ ಕಲರ್ ಪೌಡ್ರನ್ನ ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ಫುಲ್ ಆಗಿ ಕಾಣುತ್ತೆ ನಿಮಗೆ. ಸ್ನೇಹಿತರೆ, ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿದ ನಂತರ ಒಂದು 15-20 ಮಿನಿಟ್ಸ್, ಇಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು 1/2 ಅವರು ಇದನ್ನು ಫ್ರೀಸರಲ್ಲಿ ಇಡಬೇಕಾಗುತ್ತೆ. ಯಾಕೆಂದರೆ ಮಸಾಲೆ ಚೆನ್ನಾಗಿ ಇಟ್ಕೋಬೇಕಲ್ಲ. ಸೊ ಹಾಗಾಗಿ ಫ್ರೀಸರಲ್ಲಿ ಇಟ್ಕೊಂಡಾಗ ಎಷ್ಟು ಟೈಮ್ ನೀವು ಫ್ರೀಸರಲ್ಲಿ ಇಟ್ಕೋತೀರೋ ಅಷ್ಟು ಟೇಸ್ಟು ಬರುತ್ತೆ. ಸೊ ಬೇಗ ಬೇಡ ಅಂದರೆ ಬೇಗನೆ ಮಾಡಿ ತಿನ್ನಬೇಕು ಅಂತ ಆಸೆ ಪಟ್ಟರೆ 10-15 ನಿಮಿಷ ಇಡೀ ಸಾಕು. ಇಲ್ಲ ಸ್ವಲ್ಪ ಲೇಟಾಗಿ, ಸ್ವಲ್ಪ ಲೇಟೆಸ್ಟ್ ಆಗಿ ಒಳ್ಳೆ ಟೇಸ್ಟ್ ಬರಲಿ ಅಂತ ಅಂದ್ಕೊಂಡ್ರೆ, ಸೊ ನೀವೇನು ಮಾಡಬೇಕಾಗುತ್ತೆ, ಒಂದು 1/2 ಅವರ್ ಮೇಲೆ ನೀವು ಇದನ್ನು ಫ್ರೀಸರಲ್ಲಿ ಇಡಬೇಕಾಗುತ್ತೆ.
ನಿಮಗೆ ಡೌಟ್ ಬರ್ತಾ ಇರ್ಬೋದು ಏನಕ್ಕೆ ಫ್ರೀಸರ್ಲಿ ಇಡಬೇಕು ಅಂತ. ಈ ಹೊರಗಡೆ ಇಟ್ಟಾಗ ಏನಾಗುತ್ತೆ ಅಂದರೆ ಈ ಚಿಕನಲ್ಲಿರುವಂತಹ ವಾಟರ್ ಕಂಟೆಂಟ್ ಇದೆಯಲ್ಲ ಅದು ಏನಾಗುತ್ತೆ ಬಿಡ್ತಾ ಬರುತ್ತೆ. ಸೊ ಆವಾಗ ಏನಾಗುತ್ತೆ ಈ ಮಸಾಲೆ ಅಂಟ್ಕೊಂಡಿರೋ ಮಸಾಲೆ ಎಲ್ಲ ಹೊರಗಡೆ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಟೇಸ್ಟ್ಗಳು ನಿಮಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನೀವು ಫ್ರೀಸರಲ್ಲಿ ಇಡಬೇಕಾಗುತ್ತೆ. ನೋಡಿ ಹಲ್ವಾ ಹಲ್ವಾ ಥರ ಕಾಣಿಸ್ತಾ ಇದೆ ಅಲ್ವಾ. ಹಲ್ವಾ ಅನ್ಕೋಬೇಡಿ, ಇದು ಚಿಕನ್ ಹಲ್ವಾ ಮಾಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, 1 hour ಇಟ್ಟಿದ್ದೀವಿ ನಾವು ಫ್ರೀಸರಲ್ಲಿ. ಸೊ ಹೇಗೆ ಇದು ಹಲ್ವಾ ಥರ ಕಾಣಿಸ್ತಾ ಇದೆ ನೋಡಿ. ಯಾರು ನೋಡಿದ್ರೆ ಇದು ಹಲ್ವಾ ಅಂತಲೇ ಅನ್ಕೋತಾರೆ, ಬಟ್ ಇದು ಹಲ್ವಾ ಅಲ್ಲ. ಸ್ನೇಹಿತರೆ ಈ ಥರ ಬ್ಯಾಂಬೂ ಸ್ಟಿಕ್ಗಳು ನಿಮಗೆ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಈ ಥರದ ಕ್ಯಾರಿ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ಇದಕ್ಕೆ ನಾವೇನು ಇಟ್ಕೊಂಡಿದ್ವಿ ನೋಡಿ, ಈ ಥರ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋಬೇಕಾಗುತ್ತೆ. ಸೊ ಹಾಕ್ಕೊಂಡು ತದಾದ ನಂತರದಲ್ಲಿ ನೋಡಿ ಆ ಸ್ಟಿಕ್ಕಿಗೆ ಈ ಥರ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಮಾಡಿಕೊಂಡು ಇದನ್ನು ಎರಡೂ ಕಡೆಯೂ ರೋಸ್ಟ್ ಮಾಡಬೇಕಾಗುತ್ತೆ ಚೆನ್ನಾಗಿ. ನೀವು ನೋಡ್ತಾ ಇದ್ದೀರಿ ರೋಸ್ಟ್ ಆಗ್ತಾ ಇದೆ. ಈ ಥರ ರೋಸ್ಟ್ ಆಗಬೇಕು, ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಮಾಡ್ತಾ ಇದ್ದೀವಿ. ಈ ಸೈಡಲ್ಲೂ ನೋಡಿ ಸೈಡ್ ಇದೆಯಲ್ಲ ಆ ಸೈಡನ್ನು ಸಹ ಈ ಥರ ಇಟ್ಕೊಂಡು ರೋಸ್ಟ್ ಮಾಡಬೇಕಾಗುತ್ತೆ. ಗರಿ ಗರಿಯಾಗಿರಬೇಕು, ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸ್ನೇಹಿತರೆ ಸೀಬ್ ಕಬಾಬ್ ಈಗ ರೆಡಿಯಾಗಿದೆ, ನೋಡ್ತಾ ಇದ್ದೀರಿ. ಸ್ನೇಹಿತರೆ ಇದ್ರ ಜೊತೆ ಒಂದು ಪೀಸ್ ಸ್ಲೈಸ್ ಮಾಡಿರುವಂಥ ಈರುಳ್ಳಿ, ಜೊತೆಗೆ ನಿಂಬು, ಜೊತೆಗೆ ಸಾಸ್ಗಳು ಇರಬೇಕು, ವೈಟ್ ಸಾಸು ಮತ್ತು ಮಾಮೂಲಿ ಸಾಸ್ ಇದೆಲ್ಲ ಇದು ಇದ್ಬಿಟ್ರೆ ಇದು ತಿನ್ನಲಿಕ್ಕೇ ಒಳ್ಳೆ ಟೇಸ್ಟ್ ಸಿಗುತ್ತೆ. ನೋಡೋಣ ಎಮ್ಮಿ ಟೇಸ್ಟ್ ಹ್ಯಾವಿಂಗ್. ಫ್ಯಾಂಟಾಸ್ಟಿಕ್ ಟೇಸ್ಟ್ ನೋಡಿ, ಹೆಂಗೆ ತಿಂತಾ ಇದ್ದಾನೆ, ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದೆಯಂತೆ. ಹೆಂಗಿದೆ, ಸೂಪರಾ? ಮಾಡಿ ಟೇಸ್ಟ್ ನೋಡಿ. ಹಾಗೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಎಂಜಾಯ್ ಮಾಡಿ ವಿತ್ ದ ಸೀಬ್ ಕಬಾಬ್. ಬಾಯ್.